गुड मॉर्निंग फ्रेंड्स वीडियो ना लास्ट वीडियो ना मुंदुवरिद भाग अंद्रे कंटिन्यूड पार्ट सो यारेल्ला ना मुंचिन केरला वीडियो यारेल्ला कण्णूर ना वीडियो नोडिल्वो दयविट्टु होगी नोडी सो इदु द वेरी नेक्स्ट डे नावु वंदु फोर्ट नोडलिक्के होग्ता इदीवि सेंट एंजिलोस फोर्ट अंत आ फोर्ट तुम्बाने चेन्नागिदे मुंदे होग्ता होग्ता तोरिस्तीनि नानु यारादरू कण्णूर्गे ट्रिप्पिगे होगोरु दयविट्टु आ फोर्ट न मिस् माड्कोबेडि नावु ब्रेक्फास्ट् माडिरलिल्ल हागागि इंडियन् काफी हौस्गे नावु होग्ता इद्वि इंडियन् काफी हौस् अंत यारादरू फस्ट् टैम् केळ्ता इद्रे ನೀವು ಏನಾದರೂ ಕೇರಳ ವಿಸಿಟ್ ಮಾಡೋರಿದ್ರೆ ದಯವಿಟ್ಟು ನೀವು ಈ ಇಂಡಿಯನ್ ಕಾಫಿ ಹೌಸ್ ನ ವಿಸಿಟ್ ಮಾಡಲೇಬೇಕು ಇಲ್ಲಿನ ಕಾಫಿ ಅಂತೂ ತುಂಬಾನೇ ಫೇಮಸ್ ಕೇರಳದ ಹಲವಾರು ಕಡೆ ಇವರ ಬ್ರಾಂಚಸ್ ಇದೆ ಲೈಕ್ ಕೋಚಿ ಪಾಲಕ್ಕಡ್ ತಲಶೇರಿ ಹೀಗೆ ತುಂಬಾ ಕಡೆ ಇವರ ಬ್ರಾಂಚಸ್ ಇದೆ ನಾವು ಇಲ್ಲಿ ಪರೋಟಾ ಅಂಡ್ ಎಗ್ ಚಿಲ್ಲಿ ಕಾಫಿ ಅಂಡ್ ಟೀ ತಗೊಂಡಿದ್ದು ಕಾಫಿ ಮಾತ್ರ ಸೂಪರ್ ಆಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಇದು ನಾನು ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾ ಇರೋದು ಅಂಡ್ ನೀವೇನಾದ್ರೂ ಕಣ್ಣೂರ್ಗೆ ಸ್ಪೆಷಲ್ ಆಗಿ ಇಲ್ಲಿ ಬಂದ್ರೆ ಇದು ಗಾಂಧಿ ಸರ್ಕಲ್ ಹತ್ರ ಇರೋದು ಇಂಡಿಯನ್ ಕಾಫಿ ಹೌಸ್ ಅಂಡ್ ಇವ್ರದ್ದು ಟೇಸ್ಟ್ ಎಲ್ಲ ಕಡೆ ಒಂದೇ ರೀತಿ ಇರುತ್ತೆ ನಾವು ಲಾಸ್ಟ್ ಟೈಮ್ ಚೆನ್ನೈ ಹೋದಾಗ್ಲೂ ಕೂಡ ಅಲ್ಲೂ ಕೂಡ ವಿಸಿಟ್ ಮಾಡಿದ್ವಿ ದ ಸೇಮ್ ಟೇಸ್ಟ್ ಒಂದೇ ತರ ಟೇಸ್ಟ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಅವರು ಹಾಗೂ ನಿಮ್ಗೆ ಲೈಕ್ ವೆಜ್ ಅಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ ಈ ಸರ್ಕಲ್ ತುಂಬಾನೇ ಫೇಮಸ್ ಕಣ್ಣೂರಿನ ಫೇಮಸ್ ಸರ್ಕಲ್ ಇದು ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಇಂಡಿಯನ್ ಕಾಫಿ ಹೌಸ್ ಸಿಗುತ್ತೆ ಹಾಗೂ ಈಗ ನಮ್ಮ ಪಯಣ ಸೇಂಟ್ ಆಂಜಲೋಸ್ ಫೋರ್ಟ್ ಹತ್ರ ಹಾಗೂ ಈ ಏರಿಯಾ ನೀವು ಏನು ನೋಡ್ತಾ ಇದ್ದೀರಾ ಇದು ಕಣ್ಣೂರ್ ಕಂಟೋನ್ಮೆಂಟ್ ಏರಿಯಾ ಇಲ್ಲಿ ಮಿಲಿಟರಿ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ನೋಡ್ತಿರ್ಬೋದು ನೀವು ಇದು ನೋಡಿದ್ರೇನೆ ಗೊತ್ತಾಗುತ್ತೆ ಕಂಟೋನ್ಮೆಂಟ್ ಏರಿಯಾ ಅಂತ ಮುಂದೆ ಕಾಣಿಸ್ತಾ ಇರೋದೇ ಸೇಂಟ್ ಆಂಜಲೋಸ್ ಫೋರ್ಟ್ ತುಂಬಾ ಸ್ಪೇಸ್ ಇದೆ ಆರಾಮಾಗಿ ನಿಮ್ಮ ಗಾಡಿಗಳನ್ನೆಲ್ಲ ನಿಲ್ಲಿಸಬಹುದು ಕೋವಿಡ್ ಟೈಮ್ ಅಲ್ವಾ ಸೊ ಅವರು ಕ್ಯಾಶ್ ಅನ್ನ ತಗೊಳ್ತಾ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಸ್ಕ್ಯಾನ್ ಅಂಡ್ ಪೇ ಮಾಡ್ತಾ ಇದ್ರು ಸೊ ನಾನು ಆ ಸ್ಕ್ಯಾನ್ ಇಂದು ಆ ಒಂದು ಪಿಕ್ ಅನ್ನ ನಾನು ಇಲ್ಲಿ ಹಾಕಿಡ್ತೀನಿ ಸೊ ನೀವು ನೆಕ್ಸ್ಟ್ ಟೈಮ್ ಯಾರಾದ್ರೂ ಇಲ್ಲಿ ಬರೋರು ಸೊ ಡೈರೆಕ್ಟ್ ಆಗಿ ನೀವು ಮುಂಚೆನೆ ಪೇಮೆಂಟ್ ಮಾಡಿಕೊಂಡು ಬರಬಹುದು ಸೊ ಈಸಿ ಆಗತ್ತೆ ಹಾಗಾಗಿ ನಾನು ಪಿಕ್ ಅನ್ನ ಹಾಕಿಡ್ತೀನಿ ಫೋರ್ಟೀನ್ ಅಲ್ಲಿ ವಾಸ್ಕೋಡಿಗಾಮ ಅವರು ಕಣ್ಣೂರ್ಗೆ ಅಂದ್ರೆ ಈ ಪ್ಲೇಸ್ಗೆ ಬರ್ತಾರೆ ಇಲ್ಲಿನ ಲೋಕಲ್ ಕಿಂಗ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ಲ್ಯಾಂಡ್ ಅನ್ನ ಪೋರ್ಚುಗೀಸ್ ಅವರಿಗೆ ಕೊಡ್ತಾರೆ ಆಮೇಲೆ ಅವರು ಅವರಿಗೆ ಪರ್ಮಿಷನ್ ಕೊಡ್ತಾರೆ ಇಲ್ಲಿ ಒಂದು ಇಂಥ ಒಂದು ಕೋಟೆ ಫೋರ್ಟ್ ಅನ್ನ ಕಟ್ಟಲಿಕ್ಕೆ ಆಮೇಲೆ ಅವರು ಈ ಫೋರ್ಟ್ ಅನ್ನ ಕಟ್ತಾರೆ ಈ ಫೋರ್ಟ್ ಬಂದ್ಬಿಟ್ಟು ಕಣ್ಣೂರ್ ಕಂಟೋನ್ಮೆಂಟ್ ಏರಿಯಾದಲ್ಲಿ ಇರೋದ್ರಿಂದ ಇದು ಅಂಡರ್ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂಡರ್ ಅಲ್ಲಿದೆ ಹಾಗಾಗಿ ಅವರು ತುಂಬಾನೇ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂಡ್ ತುಂಬಾ ಕ್ಲೀನ್ ಆಗಿದೆ ಈವನ್ ವಾಶ್ರೂಮ್ಸ್ ಕೂಡ ಅಷ್ಟೇ ಕ್ಲೀನ್ ಆಗಿದೆ ಇದು ಬಂದ್ಬಿಟ್ಟು ಟೂರಿಸಂ ಅಟ್ರಾಕ್ಷನ್ ಆಗಿದೆ ಆದ್ರೆ ಇವಾಗ ಕೋವಿಡ್ ಆಗಿರೋದ್ರಿಂದ ಜನ ಯಾರು ಇರಲಿಲ್ಲ
ಈ ಫೋರ್ಟಿಗೆ ಬಂದ್ಬಿಟ್ಟು ಅರೇಬಿಯನ್ ಸಿ ಟಚ್ ಆಗುತ್ತೆ. ಹಾಗೂ ಈ ಪ್ಲೇಸ್ ಏನಿದೆ ಇಲ್ಲಿ ತುಂಬಾ ಮೂವೀಸ್ ನ ಶೂಟಿಂಗ್ ಕೂಡ ಆಗಿದೆ. ಹಾಗೂ ಇದನ್ನ ಆರ್ಮಿ ಬ್ಯಾರಕ್ಸ್ ಅಂತ ಹೇಳ್ತಾರೆ. ಇಂಡಿಯನ್ ಹಿಸ್ಟ್ರಿ ಎಷ್ಟು ಗ್ರೇಟ್ ಅಲ್ವಾ, ನಾವು ಪುಣ್ಯವಂತರು ಅಂತ ಹೇಳಬೇಕು ಇಂಡಿಯಾದಲ್ಲಿ ಹುಟ್ಟಿದ್ದು. ಹಾಗೂ ನೀವು ಈ ಪ್ಲೇಸ್ ಅನ್ನ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್ ಅಂತಂದ್ರೆ, ಇವತ್ತಿನ ಯಾವುದೇ ಇಂಜಿನಿಯರ್ಸ್ಗೂ ಕೂಡ ಈ ತರ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಈ ಪ್ಲೇಸಸ್ ಎಲ್ಲ ಏನಿದೆ ಇದನ್ನ ನಾವು ಜಸ್ಟ್ ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಬಿಟ್ರೆ ಈ ತರ ಮಾತ್ರ ಮತ್ತೆ ಕಟ್ಟೋಕಂತೂ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಈ ಪ್ಲೇಸ್ ತೋರಿಸ್ತೀನಿ ವೀಕ್ಷಕರೇ, ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಸ್ವರ್ಗಕ್ಕೆ ದಾರಿ ಅಂತ ಹೇಳ್ತಾರಲ್ವಾ ಹಾಗಿದೆ. ಹಾಗೂ ಅಲ್ಲಿ ಕೆಲವರು ಮೀನು ಹಿಡಿಲಿಕ್ಕೋಸ್ಕರ ಗಾಳ ಎಲ್ಲ ಹಿಡ್ಕೊಂಡು ನಿಂತಿದ್ರು. ಓ ಅಲ್ಲಿ ನೋಡಿ ಫಿಶ್ ಅನ್ನ ಕ್ಯಾಚ್ ಮಾಡ್ತಾ ಇದ್ದಾರೆ ಅವರು. ಇವಾಗ ಮಳೆ ತುಂಬಾ ಜೋರಾಗಿರೋದ್ರಿಂದ ಸಮುದ್ರ ಕೂಡ ಉಕ್ಕಿ ಹರಿತಾ ಇದೆ. ಕಣ್ಣಿಗೆ ಮಾತ್ರ ಹಬ್ಬ ಅಂತಾನೆ ಹೇಳ್ಬೋದು. ನಾನು ನಿಮಗೆ ಆಗ್ಲೇ ಹೇಳಿದ ಹಾಗೆ ಇದು ಕಂಟೋನ್ಮೆಂಟ್ ಏರಿಯಾ, ಅಂದ್ರೆ ಮಿಲಿಟರಿ ಅಂಡ್ ಪೊಲೀಸ್ ಅವರ ಕ್ವಾರ್ಟರ್ಸ್ ಅಂಡ್ ಅವರಿಗೆ ಟ್ರೈನಿಂಗ್ ಕೊಡುವ ಪ್ಲೇಸ್ ಆಗಿರೋದ್ರಿಂದ ಇದನ್ನ ನೋಡಿದಾಗ ಏನೋ ಒಂಥರ ಹೆಮ್ಮೆ. ಅಲ್ಲಿ ಆರ್ಮಿ ಆಫೀಸರ್ಸ್ ಎಲ್ಲ ನಿಂತ್ಕೊಂಡಿದ್ರು, ಅವರನ್ನ ನೋಡಿದಾಗ ಏನೋ ಒಂಥರ ಖುಷಿ ಆಗತ್ತೆ. ನಮಗೋಸ್ಕರ ನಮ್ಮ ದೇಶಕ್ಕೋಸ್ಕರ ದುಡಿತಾರೆ ಅಂತ ಅಂದಾಗ ಏನೋ ಒಂಥರ ಪ್ರೌಡ್ ಪ್ರೌಡ್ ಫೀಲ್ ಆಗತ್ತೆ ಅವರನ್ನ ನೋಡಿದಾಗ. ಹಾಗೆ ನಿಮ್ಗೆ ಆನ್ ದ ವೇ ಬರಬೇಕಾದ್ರೆ ಆರ್ಮಿ ಸ್ಟೋರ್ ಸಿಗತ್ತೆ ಅಲ್ಲೇ ಸ್ವಲ್ಪ ದೂರ, 1 ಮೀಟರ್ ಆರ್ 2 ಮೀಟರ್ಸ್ ಹತ್ರದಲ್ಲೇ ನಿಮ್ಗೆ ಆರ್ಮಿ ಸ್ಟೋರ್ ಸಿಗತ್ತೆ. ಸೊ ಹಾಗೂ ನಾವು ಅಲ್ಲಿ ನಮ್ಮ ಕಾರನ್ನ ನಿಲ್ಲಿಸ್ಬಿಟ್ಟು ನಮ್ಗೆ ಸ್ವಲ್ಪ ಥಿಂಗ್ಸ್ ಅನ್ನ ನೋಡ್ಬೇಕಿತ್ತು. ಸೊ ಕೆಲವೊಂದು ಐಟಮ್ಸ್ ಅನ್ನ ಪರ್ಚೇಸ್ ಕೂಡ ಮಾಡಿದ್ವಿ. ಹಾಗೂ ನಾವು ಅಲ್ಲಿ ಟೀ ಶರ್ಟ್ಸ್ ಸಾಕ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಈ ಸಾಕ್ಸ್ ನೀವು ನೋಡಬಹುದು, ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಆರ್ಮಿ ಸ್ಟೋರ್ ಈ ಸಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ನೋಡಬಹುದು ನೀವಿಲ್ಲಿ. ವಾಸನೆ ಎಲ್ಲ ಬರಲ್ಲ, ಲೈಕ್ ಸ್ವೆಟ್ ಎಲ್ಲ ಆಗಬೇಕಾದ್ರೆ ವಾಸನೆ ಬರಲ್ಲ, ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಆಕ್ಚುಲಿ. ಹಾಗೂ ನಾವು ಅಲ್ಲಿಂದ ಹೊರಟುಬಿಟ್ಟು ಪರಶಿನಿ ಕಡುವು ಮುತ್ತಪ್ಪ ಟೆಂಪಲ್ ಅಂತ ಇದೆ ಅಲ್ಲಿ ಬಂದಿದ್ದು. ಈ ಪ್ಲೇಸ್ ಸ್ನೇಹಿತರೆ ನೋಡ್ಬೇಕಾದ್ರೆ ತುಂಬಾನೇ ಬೇಜಾರಾಗತ್ತೆ, ಯಾಕಂತಂದ್ರೆ ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಕ್ರೌಡ್ ಆಗಿರುತ್ತೆ ಗೊತ್ತಾ, ಇವಾಗ ಕೋವಿಡ್ ಆಗಿರೋದ್ರಿಂದ ಬಿಕೋ ಅಂತಿದೆ. ನೀವು ಈ ಪ್ಲೇಸ್ ಅಲ್ಲಿ ಅಲ್ಲಲ್ಲಿ ನಾಯಿಗಳನ್ನ ನೋಡಬಹುದು. ಇಲ್ಲಿನ ವೈಶಿಷ್ಟ್ಯ ಏನು ಅಂತಂದ್ರೆ ಈ ದೇವರ ವಾಹನ ನಾಯಿ, ಹಾಗಾಗಿ ಇಲ್ಲಿ ನಾಯಿಯನ್ನ ದೇವರು ಅಂತ ಪೂಜಿಸ್ತಾರೆ. ಫ್ರೆಂಡ್ಸ್ ಇಲ್ಲಿನ ಒಂದು ವಿಶೇಷ ಏನ್ ಗೊತ್ತಾ, ಇಲ್ಲಿನ ದೇವರು ಮುತ್ತಪ್ಪನ್ ಗಾಡ್ ಅಂತ, ಮುತ್ತಪ್ಪನ್ ದೇವ್ರು. ಆ ದೇವ್ರಿಗೆ ಅವರು ನಾನ್ ವೆಜ್ ಎಲ್ಲ ಏನಂತಾರೆ, ನಾನ್ ವೆಜ್ ಎಲ್ಲ ನೈವೇದ್ಯವನ್ನಾಗಿ ಕೊಡ್ತಾರೆ. ಹಾಗೂ ಅಲ್ಲಲ್ಲಿ ಹೋಟೆಲ್ಸ್ ಇದೆ, ನಾನ್ ವೆಜ್ ಹೋಟೆಲ್ಸ್ ಇದೆ, ಲೈಕ್ ಫಿಶ್ ಮೀಟ್ ಲೈಕ್ ಚಿಕನ್ ಏನ್ ಬೇಕಾದ್ರೂ ಸಿಗತ್ತೆ, ಅದೇ ಇಲ್ಲಿನ ಒಂದು ವಿಶೇಷ.
ನಾವು ಅಲ್ಲಿಂದ ಆ ಪ್ಲೇಸ್ ನೋಡ್ಬಿಟ್ಟು ರಾಜರಾಜೇಶ್ವರ ಟೆಂಪಲ್ ಅಂತ ಇದೆ ಶಿವನ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗ್ತಾ ಇದ್ವಿ. ಜಾಸ್ತಿ ಏನು ದೂರ ಇಲ್ಲ, ಅಲ್ಲಿ ಸರ್ಟನ್ ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸ್ ಅನ್ನ ನಾನು ಈ ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಆ ಟೈಮಿಂಗ್ ಪ್ರಕಾರ ನೀವು ಹೋಗಿ, ಯಾಕಂದ್ರೆ ನಾವು ಹೋದಾಗ ದೇವಸ್ಥಾನ ಓಪನ್ ಆಗಿರಲಿಲ್ಲ, ಹಾಗಾಗಿ ನೋಡಿಬಿಟ್ಟು ಹೋಗಿ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ, ಪುರಾತನವಾದಂತಹ ದೇವಸ್ಥಾನ ಆಗಿರೋದ್ರಿಂದ. ಹಾಗೂ ನಾನು ಫಸ್ಟ್ ಟೈಮ್ ಇಲ್ಲಿ ಕನ್ನಡವನ್ನು ನೋಡಿದ್ದು ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು BS ಯಡಿಯೂರಪ್ಪನವರು ಆನೆಯನ್ನ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ಕನ್ನಡ ಇದೆ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ರು. ಯೂಶ್ವಲಿ ನಾವು ಕೇರಳದಲ್ಲಿ ಕನ್ನಡವನ್ನು ನೋಡೋದು ಬಹಳ ಕಡಿಮೆ. ಇಷ್ಟು ಪ್ಲೇಸಸ್ ತುಂಬ ಚೆನ್ನಾಗಿದೆ, ಒಮ್ಮೆ ವಿಸಿಟ್ ಮಾಡಿ. ಹಾಗೂ ನಾವು ರಿಟರ್ನ್ ಮನೆಗೆ ಹೋಗಬೇಕಾದ್ರೆ ನಾವು ನಮ್ಮ ಇನ್ಲಾಸ್ ಪ್ಲೇಸಿಗೆ ಹೋಗಿದ್ವಿ, ಕಾಸರಗೋಡಿಗೆ ಹೋಗಿ ಅನಂತರದಲ್ಲಿ ನಾವು ಮಂಗಳೂರಿಗೆ ಹೋದ್ವಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಡ್ತೀನಿ. ಇಷ್ಟ ಆಗಿದ್ರೆ ಏನ್ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.